ರೈತರ ಹಿತರಕ್ಷಣೆಗಾಗಿ ಜಾಥಾ ರೈತರ ಹಿತರಕ್ಷಣೆಗಾಗಿ ಜಾಥಾ ಬದುಕಲು ಬಿಡಿ ಬದುಕಲು ಬಿಡಿ ರೈತನನ್ನು ಬದುಕಲು ಬಿಡಿ ಆನೆಗಳ ಹಾವಳಿಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿ ಐತೂರು ಮರ್ದಾಳ ಜಾಗೃತ ರೈತ ಕುಟುಂಬಗಳ ಒಕ್ಕೂಟದ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವ ಕಾರ್ಯಕ್ರಮ ನಡೆಯಿತು. ಕಡಬ ಕೃಷಿಪತ್ತಿನ ಸಹಕಾರಿ ಸಂಘದ ಕಚೇರಿಯ ಆವರಣದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕಡಬ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಆಡಳಿತ ಸೌಧದ ಎದುರು ಸಮಾಪನಗೊಂಡರು. ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್ ಕಡಬ ತಾಲೂಕಿನ ಹೆಚ್ಚಿನ ಗ್ರಾಮಗಳಲ್ಲಿ ನಡೆಯುವ ಆನೆ ಹಾವಳಿಗಳಿಗೆ ಶಾಶ್ವತ ಪರಿಹಾರ ನೀಡಬೇಕು, ಆನೆಗಳನ್ನು ಸ್ಥಳಾಂತರ ಮಾಡಬೇಕು ಎಂದು ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಸೇರಿದಂತೆ ಜಿಲ್ಲೆಯ ಶಾಸಕರು ವಿಧಾನಸಭೆಯಲ್ಲಿ ಈಗಾಗಲೇ ಆಗ್ರಹ ಹಾಗೂ ಹಕ್ಕೊತ್ತಾಯವನ್ನು ಮಂಡಿಸಿದ್ದಾರೆ. ಅರಣ್ಯ ಸಚಿವರಿಗೂ ಮನವಿ ಮಾಡಿದ್ದೇವೆ. ಪರಿಣಾಮ ಸರ್ಕಾರದಿಂದ ಸೂಕ್ತ ಭರವಸೆ ಕೂಡ ದೊರೆತಿದೆ ಎಂದು ಭರವಸೆ ನೀಡಿದರು. ಆಗಿರುವಂತಹ ಜನರಿಗೆ ಆಗಿರುವಂತಹ ತೊಂದರೆ ಇವತ್ತು ಕೃಷಿಕರು ಅಂತ ಹೇಳಿದ್ರೆ 365 ದಿವಸ ಕೂಡ ಕಷ್ಟದಲ್ಲಿ ಬದುಕುವವರು. ಒಂದು ಕಡೆ ಅತಿವೃಷ್ಟಿ ಆದರೆ ಇನ್ನೊಂದು ಕಡೆ ಅನಾವೃಷ್ಟಿ, ಒಂದು ಕಡೆ ಬೆಲೆ ಇದ್ದರೆ ಒಂದು ಕಡೆ ಬೆಲೆ ಕಡಿಮೆ ಆಗುವಂಥದ್ದು. ಈ ಎಲ್ಲ ಸಮಸ್ಯೆಗಳಿಂದಾಗಿ ರೈತರುಗಳು ಸಮಸ್ಯೆಯಿಂದಲೇ ಇರುವಂತಹ ಜನಗಳು 365 ದಿವಸವೂ ಸಮಸ್ಯೆಗಳ ಸುಳಿಗಾಳಿಯಲ್ಲಿ ತಮ್ಮ ಜೀವನವನ್ನು ಸಾಗಿಸಿಕೊಂಡು ಭಾರತ ನಮ್ಮ ದೇಶದ ಇಕಾನಮಿಯಲ್ಲಿ ಒಂದು ಮಾತಿದೆ, ಭಾರತ ದೇಶದ ರೈತ ಹುಟ್ಟುವಾಗಲೂ ಸಾಲಗಾರ, ಬದುಕುವಾಗಲೂ ಸಾಲಗಾರ, ಸಾಯುವಾಗಲೂ ಸಾಲಗಾರ ಅಂತ. ಇನ್ನೂ ಕೂಡ ರೈತನ ಬದುಕು ಇನ್ನು 75 ವರ್ಷ ಕಳೆದರೂ ರೈತನ ಬದುಕು ಮಾತ್ರ ಹಸನಾಗಲಿದ್ದಿಲ್ಲ. ಇವತ್ತು ಕೂಡ ನಾವು ಸಮಸ್ಯೆಗಳನ್ನೇ ಎದುರಿಸ್ತಾ ಇದ್ದೇವೆ. ಈ ವರ್ಷ ಕೂಡ ಮಳೆ ಕಡಿಮೆಯಾಗಿ ಅದೊಂದು ಆತಂಕ ಜನರಲ್ಲಿ ಬೇರೆ ಇದೆ. ಇಂತಹ ಸಂದರ್ಭದಲ್ಲಿ ಕಷ್ಟದಲ್ಲಿರುವಂಥ ಸಂದರ್ಭ ಇವತ್ತು ಕಾಡು ಪ್ರಾಣಿಗಳಿಂದ ಜನರಿಗೆ ಕೃಷಿಕರಿಗೆ ತೊಂದರೆ ಆದರೆ ಅದನ್ನು ಸಹಿಸಿಕೊಳ್ಳೋದು ಮತ್ತಷ್ಟು ಕಷ್ಟ. ಈ ಒಂದು ಆನೆಗಳ ಹಾವಳಿ, ಆನೆಗಳ ಹಾವಳಿ ಅಥವಾ ಹಂದಿ ಅಥವಾ ಇತರ ಕಾಡು ಪ್ರಾಣಿಗಳ ಹಾವಳಿ ಅದು ಇಂದು ನಿನ್ನೆಯದಲ್ಲ. ಇವತ್ತು ಮಾತ್ರ ಆನೆಗಳ ಹಾವಳಿ ಅಂತೂ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿ ನಮಗೆ ಕಾಣ್ತಾ ಇರುವಂಥದ್ದು. ಕಾಡಿನಲ್ಲಿ ಅದಕ್ಕೆ ಸಿಗುವಂಥ ಆಹಾರ ಕಡಿಮೆಯಾಗಿ ಊರಿನತ್ತ ಆನೆಗಳು ಬರ್ತವೆ ಅನ್ನುವಂಥದ್ದನ್ನು ಕೂಡ ನಾವು ಓದ್ತಾ ಇದ್ದೇವೆ. ಇವತ್ತು ಈ ಒಂದು ಅರಣ್ಯ ಪ್ರದೇಶದ ಬದಿ ಸಾಮಾನ್ಯ ಶೃಂಗೇರಿ ಭಾಗದಿಂದ ಸುಬ್ರಹ್ಮಣ್ಯ ಭಾಗದವರೆಗೆ ಇರುವಂತಹ ಈ ಕಾಡಿನ ಅಂಚಿನಲ್ಲಿರುವಂಥ ರೈತರಿಗೆ ಈಗ ಆನೆಗಳ ಹಾವಳಿಯ ಒಂದು ತೊಂದರೆ ಬಹಳಷ್ಟು ಆಗ್ತಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಒಂದು ವರ್ಷಕ್ಕೆ ಹಿಂದೆ ಕಡಬದಲ್ಲಿ ಆನೆ ಒಂದು 2 ಜನರನ್ನು ಕೊಂದು ಹಾಕಿದ್ದನ್ನು ನಾವು ನೋಡಿದ್ದೇವೆ. ಅದೇ ರೀತಿ ಮೂಡಿಗೆರೆ ತಾಲೂಕಿನಲ್ಲಿ ಕೂಡ ಬಹಳಷ್ಟು ಆನೆಗಳ ಹಾವಳಿಯಿಂದ ಅನೇಕ ಜನರ ಒಂದು ಸಾವನ್ನು ಕೂಡ ನಾವು ನೋಡಿದ್ದೇವೆ. ಹಾಸನ ಜಿಲ್ಲೆ ಇರ್ಬೋದು, ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು, ಅನೇಕ ಕಡೆ ಆನೆಯಿಂದಾಗಿ ದಾಳಿಗೊಳಗಾಗಿ ರೈತರು ಮತ್ತು ಕೂಲಿ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಅಲ್ಲಿ ಆ ಭಾಗದಲ್ಲಿ ಇವತ್ತು ಕೂಡ ರಾತ್ರಿ ಜನರು ಸಂಚಾರವೇ ಮಾಡ್ತಾ ಇಲ್ಲ. ಕಾಫಿ ತೋಟದ ಭಾಗಗಳಲ್ಲಿ ಆನೆ ಹಾವಳಿಯಿಂದಾಗಿ ಇವತ್ತು ಕೂಡ ಜನರು ರಾತ್ರಿ ಸಂಚಾರ ಮಾಡುವುದಿಲ್ಲ. ಹಗಲು ಕೂಡ ತೋಟಕ್ಕೆ ಕೆಲಸಕ್ಕೆ ಬರುವಂತಹ ಕೂಲಿ ಆಳುಗಳು ಕಡಿಮೆ ಆಗಿದ್ದಾರೆ. ಇದೇ ಪರಿಸ್ಥಿತಿ ನಮಗೆ ಕೂಡ ಇವತ್ತು ಬಂದೋದಾಗಿದೆ ಕಡಬದಲ್ಲಿ. ಆ ಪರಿಸ್ಥಿತಿಯಲ್ಲಿ ಬಹಳಷ್ಟು ಆತಂಕವನ್ನು ನೀವೆಲ್ಲ ಕಂಡವರು ಮತ್ತು ಅನುಭವಿಸಿದವರು. ವಿಧಾನಸಭೆಯಲ್ಲಿ ಕೂಡ ಪ್ರಸ್ತಾವ ಆಯಿತು. ನಾನಿರ್ಬೋದು, ಮಂಜುನಾಥ್ ಭಂಡಾರಿಯವರು ಇರ್ಬೋದು, ಅಶೋಕರಾಯವರಿರ್ಬೋದು, ಸ್ಥಳೀಯ ನಿಮ್ಮ ಶಾಸಕರಾದ ಭಾಗೀರಥಕ್ಕೆ ಇರ್ಬೋದು, ಎಲ್ಲರೂ ಕೂಡ ಸರ್ಕಾರದ ಗಮನವನ್ನು ಸೆಳೆದು ಇದಕ್ಕೆ ಶಾಶ್ವತ ಪರಿಹಾರ ಕೊಡಬೇಕು, ಈ ಆನೆಗಳನ್ನು ಇಲ್ಲಿಂದ ತೆರವುಗೊಳಿಸುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಸಚಿವರು ಮತ್ತು ಸರ್ಕಾರ ಕೂಡ ಇದಕ್ಕೆ ಪೂರಕವಾಗಿ ಆಶ್ವಾಸನೆಯನ್ನು ಕೊಟ್ಟಿತ್ತು, ಅದಕ್ಕೆ ಸ್ಪಂದಿಸುವಂಥ ಕೆಲಸ ಮಾಡಿದ್ದೆ. ರಮಣಾಥರಯ್ಯವರು ಅರಣ್ಯ ಸಚಿವರಾಗಿರುವಾಗ ಆನೆ ಹಾವಳಿಗಳಿಗೆ ಬೇಕಾಗಿ ಒಂದು ತಡೆಬೇಲಿ ರಚಿಸುವಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದರು. ಅನೇಕ ಕಡೆ ಈ ಕೆಲಸ ಆಗಿದೆ. ಆದರೂ ಕೂಡ ಈ ತಡೆಬೇಲಿಯನ್ನು ಕೂಡ ಇವತ್ತು ದಾಟಿ ಆನೆಗಳು ಬರುವಂಥದ್ದು. ಆನೆ ಒಂದು ಶಕ್ತಿಶಾಲಿ ಪ್ರಾಣಿ. ಇವತ್ತು ಆನೆಯನ್ನು ತಡೆಗಟ್ಟುವಂಥದ್ದು ಸಾಮಾನ್ಯ ಕೆಲಸ ಅಲ್ಲ, ಬಹಳ ಕಷ್ಟದ ಕೆಲಸ. ಇವತ್ತು ನ್ಯಾಷನಲ್ ಹೈವೇ ಆಗುವಂಥ ಸಂದರ್ಭದಲ್ಲಿ ಕೂಡ ತಡೆಗೋಡೆಗಳಿಂದಾಗಿ ಆನೆಗಳು ತನ್ನ ಸಂಚಾರದ ಹಾದಿಯನ್ನು ಬದಲಿಸಿಕೊಂಡಿವೆ.
ಆ ಸಂಚಾರದ ಹಾದಿ ಬದಲಿಸಿಕೊಂಡಿರುವ ಸಂದರ್ಭದಲ್ಲಿ ಇಂತ ಕೃಷಿ ಜಮೀನಿನ ಕಡೆ ಅದು ಬರುವಂತ ಸಂದರ್ಭ ಜನರಿಗೆ ತೊಂದರೆ ಆಗ್ತಿದೆ ಅನ್ನುವಂತದನ್ನು ಕೂಡ ನಾವು ಕೇಳ್ತಾ ಇದ್ದೇವೆ ಆದರೆ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನುವಂತದನ್ನ ನಮಗೆ ಇವತ್ತು ಕರಾರುವಕ್ಕಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಐತೂರು ಮರ್ಧಾಳ ಜಾಗೃತ ರೈತ ಕುಟುಂಬಗಳ ಒಕ್ಕೂಟದ ಅಧ್ಯಕ್ಷ ಅತ್ಯಡ್ಕ ನಾರಾಯಣ ಶೆಟ್ಟಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಪಿಪಿ ವರ್ಗೀಸ್ ಕೃಷ್ಣ ಶೆಟ್ಟಿ ಕಡಬ ಜಿಲ್ಲಾ ಪರಿಷತ್ ಮಾಜಿ ಸದಸ್ಯ ಸೈಯದ್ ಮೀರಾ ಸಾಹಿಬ್ ಮತ್ತಿತರರು ಮಾತನಾಡಿ ಸರ್ಕಾರ ಕೂಡಲೇ ಎಚ್ಚೆತ್ತು ಆನೆಗಳನ್ನು ಸೆರೆ ಹಿಡಿದು ಸ್ಥಳಾಂತರ ಮಾಡಬೇಕು ರೈಲ್ವೆ ಕಂಬಿಯ ಬೇಲಿ ನಿರ್ಮಾಣ ಮಾಡಬೇಕು ವೈಜ್ಞಾನಿಕವಾಗಿ ಅಗಲು ನಿರ್ಮಾಣ ಮಾಡಬೇಕು ಆನೆ ದಾಳಿಯಿಂದ ಕೃಷಿ ಹಾನಿ ಹಾಗೂ ಪ್ರಾಣ ಹಾನಿಗೆ ಸೂಕ್ತ ಪರಿಹಾರ ದೊರೆಯಬೇಕು ಎಂದು ಆಗ್ರಹಿಸಿದರು ಮಾರಡು ನೆನಪಂತ ನನ್ನ ಘಟನೆ ಅಂತ ಮೆಲುಕು ಮಾಡುವುದಿಲ್ಲ ದಯೆ ಬಂಡ ಸಾಮಾನ್ಯ ವರ್ಷಗಳ ಮೂಲಕ ಆನೆಲೆ ಆನೆ ಚೌಪತ್ರ ನನಗೆ ಮಾತರೆಲ್ಲ ಇತ್ತು ನಮ್ಮ ಕಾಡಲಿತ್ತ ನಮ್ಮ ಜಮೀನು ಪವೇದಕ್ಕವು ಉಪಟಲ ಮಾಡುವಂತ ವ್ಯವಸ್ಥೆ ಇತ್ತೆ ಸಾಮಾನ್ಯ ಕೊಂಚ ನಾಲ್ಕು ವರ್ಷಗಳ ಮೂಲಕ ಮಾತರೆ ಎಲ್ಲ ದೆಟ್ಟೆ ಭೂಮಿ ತರಾಗಿ ಭೂಮಿ ತ್ಯಾಂಗ ನಮ್ಮ ಏನೆಲ್ಲ ಐತಿ ಮಾತರೆ ಎಲ್ಲ ಉಪದ್ರ ಬಂತು ನಮ್ಮನ್ನು ಒವೇ ಮಂದಿ ಚಟುವಟಿಕೆ ಕೃಷಿ ಚಟುವಟಿಕೆ ಆಡು ರಾತ್ರಿ ಭೂಪ್ರಂಜಿ ಅಂತ ಆಡು ಹೋಗಲೇ ಬಂದ ಸ್ಥಿತಿಗಿತ್ತೆ ನಮ್ಮ ಮುಟ್ಟೊಂದಿಲ್ಲ ನಮ್ಮನ್ನು ಬೇಡಿಕೆ ಐತೆ ಬಂದ ಪುರಾಣಿ ರಂಟು ಜನನು ಅಲ್ಪ ಒಂದೇ ನೀನು ರಂಟು ಜನ ಆನೆ ಕರೆದು ನಾಳೆ ಐದು ಐದು ಪಕ್ಕ ಮೊರಾಣಿ ಅಂಜಿ ಹುಡುಗಾನಂದು ಆದಾಯಿ ನರಕ ಸಿದ್ಧಿ ಉಳ್ಳೆ ಅಜ್ಜಿ ಬದುಕದಲ್ಲಿ ಅಜ್ಜಿ ಅಜ್ಜಿ ಸಹಿತ ಯಾವ ಸಿದ್ಧಿ ಉಳ್ಳೆ ಎಲ್ಲ ನನಗೆ ಮಾದರಿಗಳದ್ದು ಒದಗ ಬರ ಪುಣಂಜಿನ ಅಂಜಿ ವ್ಯವಸ್ಥೆ ಇಲ್ಲಿ ಕಡಬ ತಾಲೂಕಿನಲ್ಲಿ ಮೂರು ಜನರ ಪ್ರಾಣವನ್ನ ಕಳ್ಕೊಂಡಿರತಕ್ಕಂತ ಘಟನೆಗಳಾಗಿದೆ ಸಂಬಂಧಪಟ್ಟ ಇಲಾಖೆ ತೀಕ್ಷ್ಣವಾದಂತ ಕ್ರಮವನ್ನು ತಗೊಳ್ಳದೇ ಇರುವಂತ ಕಾರಣಕ್ಕೋಸ್ಕರ ಇವತ್ತು ರೈತರು ರಸ್ತೆಗಿಳಿಯತಕ್ಕಂತ ಅನಿವಾರ್ಯತೆ ಬಂದೊದಗಿದೆ ಬಂಧುಗಳು ನಮ್ಗೆ ಗೊತ್ತಿದೆ ಹೋರಾಟಕ್ಕಿಲ್ಲದಾಗ ಮಾತ್ರ ನ್ಯಾಯ ಸಿಗುವಂಥದ್ದು ಅಂತಲ್ವಂಥದ್ದನ್ನ ಪ್ರಮುಖರು ಉಲ್ಲೇಖ ಮಾಡಿದರು ನಮ್ಮೂರಿನ ರೈತರು ನಮ್ಮ ಬದುಕಿಗೋಸ್ಕರ ನಾವು ಹೋರಾಟವನ್ನು ಮಾಡದೇ ಇದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನಾವೇನು ಇವತ್ತು ಆನೆ ಹಾವಳಿಯಿಂದ ಒಂದಷ್ಟು ಭಯಭೀತರಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಾನೂನಿನ ಅಡಿಯಲ್ಲಿ ಬದುಕುವುದಕ್ಕೆ ಅವಕಾಶವನ್ನೇ ಕಲ್ಕೊಳ್ತಕ್ಕಂತ ಆ ಒಂದು ಅವಕಾಶಗಳು ಆ ಒಂದು ಘಟನೆಗಳು ನಿರ್ಮಾಣ ಆಗ್ಲಿಕ್ಕಿದೆ ಅದಕ್ಕೋಸ್ಕರ ಇವತ್ತು ಹೋರಾಟಕ್ಕಿಲ್ದಿದ್ದೇವೆ ಇವತ್ತು ಮನವಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಖಂಡಿತ ಅಧಿಕಾರಿಗಳಿಗೆ ಗೊತ್ತಿದೆ ಗೊತ್ತಿದ್ರು ನಾವು ಯಾಕೆ ಮಾಡಬೇಕು ಒಂದಷ್ಟು ಖರ್ಚು ಬರ್ತದೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಆನೆಯನ್ನ ಶಿಫ್ಟ್ ಮಾಡತಕ್ಕಂಥ ಕೆಲಸಕ್ಕೆ ಅಧಿಕಾರಿಗಳು ವರದಿಯನ್ನು ಕೊಡುವುದಿಲ್ಲ ಯಾಕಂದ್ರೆ ಈ ಹಿಂದೆ ರೆಂಗಿಲಡಿಲಾದ ಘಟನೆ ಆದಾಗ ಒಂದಷ್ಟು ವರದಿಯನ್ನು ಕೊಟ್ಟ ಪರಿಣಾಮ ಒಮ್ಮೆ ಶಿಫ್ಟಿಂಗ್ ಆದೇಶ ಆಗಿತ್ತು ಆ ಸಂದರ್ಭದಲ್ಲಿ ಒಂದು ಆನೆಯನ್ನ ಮಾತ್ರ ಶಿಫ್ಟ್ ಮಾಡಿರುವಂಥದ್ದು ಆ ಸಂದರ್ಭದಲ್ಲಿ ಈ ಭಾಗದಲ್ಲಿರತಕ್ಕಂಥ ಪರಿಸರದಲ್ಲಿರತಕ್ಕಂಥ ಆನೆಯನ್ನ ಶಿಫ್ಟ್ ಮಾಡತಕ್ಕಂಥದ್ದಕ್ಕೆ ಪೂರ್ತಿ ಒತ್ತು ಕೊಡ್ತಾ ಇದ್ರೆ ಮತ್ತೆ ಈ ರೀತಿಯ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಮ್ಗೆ ಗೊತ್ತಿದೆ ನಮ್ಮ ಹಿರಿಯರು ಈ ಭಾಗದಲ್ಲಿ ಬಾಲಿ ಬದುಕಿರ್ತಕ್ಕಂಥ ಜಮೀನುಗಳು ಅರಣ್ಯ ಮಧ್ಯೆ ಇದೆ ಆ ಸಂದರ್ಭದಲ್ಲಿ ಆನೆ ಹಾವಳಿಗಳಿಗೆ ಇರಲಿಲ್ಲ ಯಾಕೆಂತಂದ್ರೆ ಎತ್ತಿನ ವಲಯ ಯೋಜನೆ ಪ್ರಾರಂಭ ಆದಾಗ ಆ ಭಾಗದಲ್ಲಿ ಒಂದಷ್ಟು ಬ್ಲಾಸ್ಟ್ಗಳು ಪ್ರಾರಂಭ ಮಾಡಿದ ಕಾರಣಕ್ಕೋಸ್ಕರ ಆ ಒಂದು ಸಕಲೇಶ್ಪುರ ಹಾಸನ ಆ ಭಾಗದ ಒಂದಷ್ಟು ಭಾಗದ ಆನೆಗಳು ಈ ಭಾಗಕ್ಕೆ ಬಂದ ಪರಿಣಾಮ ಮತ್ತೆ ಆ ಭಾಗಕ್ಕೆ ಹೋಗದೇ ಇರುವ ಕಾರಣಕ್ಕೋಸ್ಕರ ಇವತ್ತು ತೊಂದರೆಗಳನ್ನು ಕೊಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ಹೋರಾಟಕ್ಕೆ ಇಲ್ಲಿದ್ದೇವೆ ಖಂಡಿತ ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ ಅಧಿಕಾರಿಗಳು ಈ ಮನವಿಯನ್ನು ತಕ್ಷಣ ಪ್ರತಿಕ್ರಿಯೆಯನ್ನು ಕೊಟ್ಟು ಸಂಬಂಧಪಟ್ಟ ಸರ್ಕಾರ ಇದಕ್ಕೆ ಶಿಫ್ಟಿಂಗ್ ಆದೇಶವನ್ನು ಮಾಡಬೇಕು ಜೊತೆ ಜೊತೆಗೆ ಇವತ್ತು ಕೇರಳದ ಅರಣ್ಯ ಪರಿಸರದಲ್ಲಿ ಆ ಒಂದು ರೈಲ್ವೆ ಕಂಬಿಗಳನ್ನು ಜೋಡಿಸಿ ಆನೆಯ ಹಾವಳಿಯನ್ನು ತಡೆಯತಕ್ಕಂಥ ಪ್ರಯತ್ನಗಳಾಗಿದೆ ಅದೇ ರೀತಿಯ ಟೆಕ್ನಾಲಜಿಯನ್ನು ಬಳಸಿಕೊಂಡು ಈ ಭಾಗದಲ್ಲಿಯೂ ಆನೆ ಕಂದಕ ಮಾತ್ರ ಅಲ್ಲ ಜೊತೆಗೆ ಆನೆಗಳು ಊರಿಗೆ ಬರದ ರೀತಿಯಲ್ಲಿ ರೈಲ್ವೆ ಕಂಬಿಗಳನ್ನು ಜೋಡಿಸಿ ಆ ಒಂದು ಆನೆಯ ಹಾವಳಿಯನ್ನು ತಡೆಯತಕ್ಕಂಥ ಪ್ರಯತ್ನಗಳನ್ನು ಸಂಬಂಧಪಟ್ಟ ಇಲಾಖೆಗಳು ಮಾಡಬೇಕು ಅನ್ನುವಂಥ ಆಗ್ರಹದೊಂದಿಗೆ ಈ ರೀತಿಯ ಮನವಿಯನ್ನು ಕೊಟ್ಟು ನಿಮ್ಮ ಕಡೆಯಿಂದ ಸ್ಪಂದನೆ ಸಿಗದೇ ಇದ್ರೆ ಖಂಡಿತ ರೈತಾಪಿ ಜನ ಆ ಒಂದು ಅರಣ್ಯ ಇಲಾಖೆಯ ಕಚೇರಿ ಎದುರುಗಡೆ ವಾಸ್ತವ್ಯ ಹೂಡತಕ್ಕಂಥ ಆ ಒಂದು ಅವಕಾಶಗಳು ಬರಬಹುದು ಅದಕ್ಕೆ ತಾವು ಅವಕಾಶವನ್ನು ಕೊಡಬಾರದು ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ಕೊಡುತ್ತಾ ಈಗಾಗಲೇ ಈ ಭಾಗದ ಶಾಸಕಿ ಆಗಿರತಕ್ಕಂಥ ಭಾಗೀರಥಿ ಮುರುಳಿಯರವರು ಆ ಒಂದು ಸಚಿವರ ಗಮನಕ್ಕೆ ತಂದಿದ್ದಾರೆ ಆ ಸಂದರ್ಭದಲ್ಲಿ ತಕ್ಷಣ ಅದನ್ನು ಶಿಫ್ಟಿಂಗಿಗೆ ಆದೇಶ ನಂಬಿಕೆ ನಮ್ಮಲ್ಲಿದೆ ಇವತ್ತು ಇಡೀ ಈ ಭಾಗದ ಪರಿಸರದ
ಇಡೀ ಭಾಗದ ಪರಿಸರದ ಬಂಧುಗಳು ನಾವೆಲ್ಲರೂ ಒಟ್ಟಾಗಿದ್ದೇವೆ ರಾಜಕೀಯನ ಮರೆತು ಒಂದಷ್ಟು ಹೋರಾಟ ಮಾಡಿದ ಪರಿಣಾಮವಾಗಿ ತಾಲೂಕವನ್ನು ತಾಲೂಕನ್ನ ಘೋಷಿಸಿಕೊಂಡಿದ್ದೇವೆ ಅದೇ ರೀತಿ ತಾಲೂಕಿನ ಅಭಿವೃದ್ಧಿ ಇರಬಹುದು ತಾಲೂಕಲ್ಲಿ ಈ ರೀತಿ ಆನಾವಲಿಯ ಬೇರೆ ಬೇರೆ ತೊಂದರೆಗಳು ಇರಬಹುದು ಇದೆಲ್ಲವನ್ನ ರಾಜಕೀಯನ ಬದಿಗಿಟ್ಟು ಸಂಘಟನಾತ್ಮಕ ಹೋರಾಟನ ಮಾಡಿ ಕಡವ ರಾಜ್ಯ ಕಡವ ತಾಲೂಕನ್ನ ಅಭಿವೃದ್ಧಿಯ ಪಥದೆಡೆಗೆ ಕೊಂಡೊಯ್ಯುವುದಕ್ಕೆ ನಾವೆಲ್ಲರೂ ಸಂಘಟಿತವಾಗಿ ಹೋರಾಟ ಮಾಡುವ ಅನ್ನುವಂತ ಮಾತನ್ನ ನೆನಪು ಮಾಡಿಕೊಂಡು ಕೃಷಿ ನಾಶ ಎಲ್ಲ ಆಗುವಂತದ್ದನ್ನ ನೋಡಿ ನಮ್ಮ ರೈತ ಜಾಗೃತ ಸಮಿತಿ ಅಂತ ಮಾಡ್ಕೊಂಡು ಆ ಸಮಿತಿಯ ಮೂಲಕ ಎಲ್ಲ ಪಕ್ಷದವರನ್ನ ಕೂಡ ಒಟ್ಟಿಗೆ ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಈಗಾಗಲೇ ನಾವು ಮನವಿಯನ್ನು ಕೊಡುವುದಕ್ಕೆ ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳ ಮತ್ತು ಸಂಬಂಧಪಟ್ಟ ಸಚಿವರಿಗೆ ಕಳಿಸುವಂತಹ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಮಾಡ್ತಾ ಇದ್ದೇನೆ ಈಗಾಗಲೇ ಮೊನ್ನೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರಗಳನ್ನು ಇಟ್ಟು ಎಲ್ಲ ರೈತರು ಕೂಡ ಅದರಲ್ಲಿ ಭಾಗವಹಿಸಬೇಕು ಯಾರ ಪ್ರದೇಶಕ್ಕೆ ಹಾನಿಗಳು ಬರೋದಿಲ್ವೋ ಉಳಿದ ಪ್ರದೇಶದವರು ಕೂಡ ಅದಕ್ಕೆ ಸಹಕಾರ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈಗಾಗಲೇ ಎಲ್ಲರೂ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಕಳೆದ ಸಲ ನಮ್ಮ ರಂಜಿಲಾಡಿ ಗ್ರಾಮದಲ್ಲಿ ಎರಡು ಜೀವ ಆನೆ ಹಾವಳಿಯಿಂದ ಹೋಯಿತು ಕೃಷಿ ಕೂಡ ತುಂಬ ನಮಗೆ ನಾಶ ನಷ್ಟಗಳು ಆದವು ಸರ್ಕಾರ ಸ್ಥಳಾಂತರವನ್ನು ಮಾಡುವಂಥ ಕೆಲಸವನ್ನು ಮಾಡಿತ್ತು ಒಂದು ಆನೆಯನ್ನು ಉಳಿದ ಆನೆಗಳು ಈಗ ಕೂಡ ಅಲ್ಲೇ ಇದೆ ಈಗಾಗಲೇ ನಮ್ಮ ಬೇಡಿಕೆಯಲ್ಲಿ ಒಂದು ಇದ್ದ ಆನೆಗಳನ್ನು ಇಲ್ಲಿಂದ ಸ್ಥಳಾಂತರ ಮಾಡಬೇಕು ಅದರೊಟ್ಟಿಗೆ ಶಾಶ್ವತವಾದ ಒಂದು ಪರಿಹಾರವನ್ನು ಕಂಡು ಹುಡುಕಬೇಕು ಅದಕ್ಕೆ ಈಗಾಗಲೇ ಮಾಡುವಂತಹ ಏನು ಆನೆ ಹೊಂಡ ಉಂಟು ಅದು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಇಲ್ಲ 8-11 ಫೀಟ್ ಎತ್ತರಕ್ಕೆ ಅದು ಮಾಡಿದರೆ ಪ್ರಯೋಜನ ಆಗ್ತದೆ 4-5 ಫೀಟ್ ಮಾಡಿದರೆ ಏನು ಪ್ರಯೋಜನ ಆಗುವುದಿಲ್ಲ ಇದನ್ನು ವಾಸ್ತವವನ್ನು ಅಧಿಕಾರಿಗಳು ಕೂಡ ಅರಿತುಕೊಳ್ಬೇಕು ಅದೇ ರೀತಿಯಲ್ಲಿ ಶಾಶ್ವತವಾದ ಪರಿಹಾರವನ್ನು ಕಂಡುಹುಡುಕದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಮಗೆ ಇಲ್ಲಿ ವಾಸ್ತವ್ಯವನ್ನು ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅಷ್ಟು ಕೂಡ ಆನೆಗಳ ಹಾವಳಿ ಸಂಜೆ ಆದರೆ ಮತ್ತೆ ಕೆಲವರಂತೂ ಮನೆಗಳಿಂದ ಹೊರಡದ ಪರಿಸ್ಥಿತಿಯಲ್ಲಿ ಈಗ ಆಗಿದೆ ಇದನ್ನೆಲ್ಲ ಮನಗಂಡಂತ ಸರ್ಕಾರ ಕೂಡ ಇದಕ್ಕೆ ಸ್ಪಂದನೆಯನ್ನು ಕೊಡಬೇಕು ಈಗಾಗಲೇ ನಾವು ಆ ಮನವಿಯನ್ನು ನಮ್ಮ ಅರಣ್ಯ ಮಂತ್ರಿಗಳಿಗೆ ಕೂಡ ಮುಟ್ಟಿಸುವಂತಹ ಕೆಲಸ ಕೂಡ ಮಾಡಿದ್ದೇವೆ ಯಾಕೆ ಇದನ್ನು ಹೇಳ್ತಾ ಇದ್ದೇವೆ ಅಂತ ಹೇಳಿ ಇಲ್ಲಿ ಪಕ್ಷ ಭೇದ ಜಾತಿ ಭೇದ ಯಾವುದೂ ಇಲ್ಲ ಆನೆಗೆ ಯಾವ ಜಾತಿಯವನು ಗೊತ್ತಿಲ್ಲ ಯಾವ ಪಕ್ಷದವನನ್ನು ಗೊತ್ತಿಲ್ಲ ನಾವು ಒಟ್ಟಾಗಿ ಇದಕ್ಕೆ ಹೋರಾಟ ಮಾಡುವ ಮೂಲಕ ಮನವಿಯನ್ನು ಕೊಟ್ಟು ಈ ಮನವಿಗೆ ಸರ್ಕಾರ ಕೂಡ ಶೀಘ್ರವೇ ಸ್ಪಂದಿಸಿ ಸ್ಥಳಾಂತರದ ವ್ಯವಸ್ಥೆಯನ್ನು ಮಾಡಬೇಕು ಅದೇ ರೀತಿಯಲ್ಲಿ ಶಾಶ್ವತ ಪರಿಹಾರವನ್ನು ಕೂಡ ಕಂಡುಕೊಳ್ಳಬೇಕು ಈಗಾಗಲೇ ನಾವು ಅರಣ್ಯ ಅಧಿಕಾರಿಗಳಲ್ಲಿ ಕೂಡ ಮಾತಾಡಿದ್ದೇವೆ ಅವರು ಕೂಡ ಇದರ ವರದಿಯನ್ನು ಕೊಡಬೇಕು ಆ ಕೊಡುವುದರ ಮೂಲಕ ಶೀಘ್ರ ಇದಕ್ಕೆ ಸ್ಪಂದನೆಯನ್ನು ಸಿಗಬೇಕಾಗ್ತದೆ ಯಾಕೆ ಅಂತ ಹೇಳಿದರೆ ನಮ್ಗೆ ಗೊತ್ತಿದೆ ಎಷ್ಟು ಸಮಸ್ಯೆಗಳು ಆಗ್ತಾ ಇದೆ ಇಲ್ಲಿ ಅಂತ ಗುಡ್ಡಗಾಡು ಪ್ರದೇಶವಾದ ಈ ಗ್ರಾಮೀಣ ಪ್ರದೇಶದಲ್ಲಿ ಸೊಪ್ಪಿಗೆ ಕಟ್ಟಿಗೆಗೆ ಕಾಡಿಗೆ ಹೋಗುವವರು ಕೂಡ ಇದ್ದಾರೆ ಆದರೆ ಅದರಲ್ಲಿ ಹೋಗುವಾಗ ಎಲ್ಲಿರ್ತದೆ ಏನಿರ್ತದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಆದ ಕಾರಣ ಈ ಸಾರ್ವಜನಿಕರ ಈ ಭವನಗಳನ್ನು ರೈತರ ಈ ಭವನಗಳನ್ನು ಹೇಳ್ತಂತಹ ಸರ್ಕಾರ ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಕಂಡುಹುಡುಕುವಂತ ಕೆಲಸ ಆದಷ್ಟು ಶೀಘ್ರ ಮಾಡಬೇಕು ಅಂತ ಈ ಮನವಿಯ ಮೂಲಕ ನಾವು ಒತ್ತಾಯವನ್ನು ಮಾಡ್ತೇವೆ ಬೊಬ್ಬೆಗಳಿ ಹೋದವನು ಕೊತ್ತಾಗಿ ಇದರ ಬಗ್ಗೆ ಮತ್ತೆ ಆವಾಗ ಎಲ್ಲರು ಸೇರಿ ಫೋನ್ ಮಾಡಿ ಆ ದಿವಸ ಜಿಲ್ಲಾಧಿಕಾರಿಗಳು ಬಂದರು ಮತ್ತೆ ಡಿ ಎಫ್ ಬಂದರು ತದನಂತರ ಈ ಒಂದು ಹೆಚ್ಚಿಗಡಿನ ಒಂದು ವರ್ಷದಿಂದ 13 ಗ್ರಾಮಗಳಲ್ಲಿ ಆನೆಗಳ ಹಾವಳಿ ಇದೆ 13 ಗ್ರಾಮದ ಗ್ರಾಮಸ್ಥರು ದೂರು ಕೊಟ್ಟಿದ್ದಾರೆ ಬರ್ತಾನೆ ಇಲ್ಲ ಹೊರಸಿ ಗಾಡಿಗಳಿಗೆ ಹೋಗ್ರೆ ಅಲ್ಲಿ ಓಡಿಸಿ ಎಂತ ಓಡಿಸಿದ್ರು ಏನು ಓಡಿಸಿದ್ದಾರೆ ಇವರು ಒಂದು ರಾಕೆಟ್ ಮಾಡಿ ಹಾಕಿದ್ದಾರೆ ಕೆಲವು ದೊಡ್ಡ ದೊಡ್ಡ ಶ್ರೀಮಂತರು ಹುಲಿ ಉಗುರು ಅದನ್ನಿಡಲಿಕ್ಕೆ ಮನೆ ಮನೆಗೆ ರೈಡ್ ಮಾಡಿದ್ದಾರೆ ಇಲ್ಲಿ ಸತ್ತು ಕೇಳ್ತಕ್ಕಂಥ ಜನ ಇಲ್ಲ ಅಂತ ಹೇಳಿದ್ರೆ ಈ ಫಾರೆಸ್ಟ್ ಇಲಾಖೆ ಏನು ಮಾಡಿದೆ ಅಂತ ಒಂದು ತಾವೆಲ್ಲರೂ ಸೇರಿ ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಅಳವಡಿಸ್ಕೊಂಡಿದ್ದೀರಿ ಎಲ್ರಿಗೂ ಶಕ್ತಿ ಕೊಟ್ಟಿದ್ದೀರಿ ಫಾರೆಸ್ಟ್ ಇಲಾಖೆ ಹಾಗೂ ಇಲ್ಲಿ ಶಾಸಕರಿಗೂ ಕೂಡ ಮನವಿ ರೆಡಿ ಮಾಡಿದ್ದಾರೆ
ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಅವರು ಬಾರಿಸ್ ಮಿನಿಸ್ಟ್ರಿಗೆ ಇನ್ನೊಬ್ಬರಿಗೆಲ್ಲ ತಿಳಿಸತಕ್ಕಂತದ್ದು ಮುಖ್ಯಮಂತ್ರಿಗೆ ಹೋಗತಕ್ಕಂತ ಮಾಡ್ಲಿ. ಮಟ್ಟಿಗೆ ಕಡಬ ತಾಲೂಕಿನಲ್ಲಿ ಶಿರಾಡಿಯ ಮೇಲ್ಭಾಗ ಅದೇ ರೀತಿ ಸುಬ್ರಹ್ಮಣ್ಯದ ಮೇಲ್ಭಾಗ ಮಾತ್ರ ರಿಸರ್ವ್ ಫಾರೆಸ್ಟ್, ಬಾಕಿ ಎಲ್ಲ ಮೈನರ್ ಫಾರೆಸ್ಟ್. ಇವರು ನಮ್ಮನ್ನು ಎದುರಿಸ್ತಾರೆ, ನಮ್ಮ ರೈತರಿಗೆ ಅವರ ಸಲಕರಣೆಗಳನ್ನು ಕೃಷಿ ಉಪಯೋಗ ತಗೊಂಡೋಗುವಂತ ರಸ್ತೆ ಸುರ ಮಾಡ್ಲಿಕ್ಕೆ ಬಿಡುದಿಲ್ಲ, ಇದು ಅನ್ಯಾಯ ಆಗಿದೆ. ಉಪತಹಶೀಲ್ದಾರ್ ಗೋಪಾಲ್ ಕಲ್ಲುಗುಟ್ಟೆ ಮನವಿ ಸ್ವೀಕರಿಸಿದರು. ಒಕ್ಕೂಟದ ಪದಾಧಿಕಾರಿ ತಮ್ಮಯ್ಯ ಗೌಡ ಮನವಿ ಓದಿದರು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಮಮತಾ ಗಟ್ಟಿ, ಪುತ್ತೂರು ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಪುಲಸ್ತ್ಯಾರೈ, ಮಾಜಿ ಸದಸ್ಯರಾದ ಗಣೇಶ್ ಕೈಕುರೆ, ಉಷಾ ಅಂಚನ್, ಎಪಿಎಂಸಿ ಮಾಜಿ ಸದಸ್ಯ ಮೇದಪ್ಪ ಗೌಡ ಡೆಪ್ಪುಣಿ, ಕಡಬ ಸಿಎ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕಲ್ಪುರೆ, ಹೊಸಮಠ ಸಿಎ ಬ್ಯಾಂಕ್ ಅಧ್ಯಕ್ಷ ಶಿವಪ್ರಸಾದ್ ಪುತ್ತಿಲ, ಕಡಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುಧೀರ್ ಕುಮಾರ್ ಶೆಟ್ಟಿ, ಕಾಂಗ್ರೆಸ್ ಮುಖಂಡರಾದ ವಿಜಯಕುಮಾರ್ ಸೊರಕೆ, ಅಶ್ರಫ್ ಶೇಡಿಗುಂಡಿ, ಹನೀಫ್ ಕೆಎಂ, ಪ್ರಮುಖರಾದ ಜಯಚಂದ್ರ ರೈ ಕುಂಟೋಡಿ, ಮೋಹನ್ ಕೆರೆಕೋಡಿ, ಚಂದ್ರಶೇಖರ್ ಗೌಡ ಹಳೆನೂಜಿ, ಪೂವಪ್ಪ ಗೌಡ ಐತೂರು, ಸತೀಶ್ ವೆಂಕಟರಾಜ್ ಗೌಡ ಕೋಡಿಬೈಲ್, ಕೆಟಿ ಪಿಲಿಪ್, ಯೂಸುಫ್ ಸುಂಕದಕಟ್ಟೆ, ಸತೀಶ್ ಮೀನಾಡಿ, ಥೋಮಸ್ ಕೆಜೆ, ನ್ಯಾಯವಾದಿ ಲೋಕೇಶ್ ಎಂಜೆ, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಡಾ ಅನಿಲ್ ಈಶೋ ಮತ್ತಿತರರು ಉಪಸ್ಥಿತರಿದ್ದರು. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಹೋಲ್ಸೇಲ್ ಡೀಲರ್ಸ್ ಇನ್ ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್. ಆಲ್ ಬ್ರ್ಯಾಂಡ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಐಟಮ್ಸ್ ಆರ್ ಅಂಡರ್ ಒನ್ ರೂಫ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಅಪೋಸಿಟ್ ಸಚಿನ್ ಟ್ರೇಡರ್ಸ್, ಮೇನ್ ರೋಡ್, ದರ್ಬೆ, ಪುತ್ತೂರ್. ಕಾಂಟ್ಯಾಕ್ಟ್ 8105973951, 9481644951, 9663814451, 08251200551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.